ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಮ್ ಸೈನ್ಸ್ ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಲ್ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ಆತ್ಮೀಯ ಮಿತ್ರರಾದಂತಹ ಶ್ರೀ ಲಕ್ಷ್ಮೀಪತಿಯವರೇ, ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರೂ ಧನ್ಯವಾದಗಳು. ಹೃದಯಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆಗಳು, ಡಯಾಬಿಟೀಸ್, ಬಿಪಿ ಇತ್ತೀಚಿನ ದಿನಮಾನಗಳಲ್ಲಿ ಬಹಳ ವಿಪರೀತ ಆಗ್ತಾ ಇದೆ. ಬಹುಶಃ ಮುಂಚೆ 1960, 70, 80 ದಶಕದಲ್ಲಿ ಅಪ್ಪ ಅಮ್ಮನ ಮಕ್ಕಳು ಕರ್ಕೊಂಡು ಬರ್ತಿದ್ರು, ಈಗ ಮಕ್ಕಳನ್ನ ಅಪ್ಪ ಅಮ್ಮ ಕರ್ಕೊಂಡು ಬರ್ತಾ ಇದ್ದಾರೆ ಆಸ್ಪತ್ರೆಗೆ. ಆ ತರ ಪರಿಸ್ಥಿತಿ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಸುಮಾರು 45-50% ಸಾವುಗಳು ಹೃದ್ರೋಗಕ್ಕೆ ಮತ್ತು ಬಿಪಿ ಶುಗರ್ಗೆ ಸಂಬಂಧಪಟ್ಟಂತ ಕಾರಣಗಳಾಗಿವೆ. ಆ ದೃಷ್ಟಿಯಿಂದ ನಾವು ನಮ್ಮ ಜನರಲ್ಲಿ, ಯುವಕರಲ್ಲಿ, ಯೂತ್ಸ್ ಅಲ್ಲಿ ನಾವು ಇದರ ಬಗ್ಗೆ ಜಾಗೃತಿಯನ್ನು ತರಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಸುಮಾರು 2001 ನಮ್ಮ ತಥಾಗತ್ ಮೆಡಿಕಲ್ ಟೆಸ್ಟ್ ಮತ್ತು ತಥಾಗತ್ ಉದ್ಯೋಗ ಕೇಂದ್ರದಿಂದ ಸುಮಾರು ಕರ್ನಾಟಕದಲ್ಲಿ 8-9 ಉಚಿತವಾದಂತ ಹೃದಯ ತಪಾಸಣಾ ಶಿಬಿರ, ಬಿಪಿ ಸಂಬಂಧಪಟ್ಟಂತೆ, ಶುಗರ್ ಸಂಬಂಧಪಟ್ಟಂತೆ ಹೃದಯ ತಪಾಸಣಾ ಶಿಬಿರವನ್ನು ನಡೆಸಿಕೊಂಡು ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಕೂಡ 2000 ಪ್ರತಿ ವರ್ಷ ಕೂಡ ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನಾಚರಣೆಯನ್ನು ವಿಶ್ವದಲ್ಲೆಲ್ಲ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಇಟ್ ಇಸ್ ಟು ಬ್ರಿಂಗ್ ಅವೇರ್ನೆಸ್ ಅಮಂಗ್ ಆಲ್ ದಿಸ್ ಪೀಪಲ್ ರಿಗಾರ್ಡಿಂಗ್ ದಿಸ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್. ಆ ನಿಟ್ಟಿನಲ್ಲಿ ಕೂಡ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷನೂ ಮಾಡ್ತಾ ಇದ್ವಿ. ಈ ವರ್ಷ ನಮಗೆ ನೀವೆಲ್ಲ ಅವಕಾಶ ಕೊಟ್ಟಿದ್ದೀನಿ, ಬಹಳ ಧನ್ಯವಾದಗಳು. ಈ ನಿಟ್ಟಿನ ಮತ್ತೆ ಈ ಹೃದಯ ಭಾಗದಲ್ಲಿರುವ ಒಂದು ಉದ್ಯೋಗ ಸಂಬಂಧಪಟ್ಟಂತ ಒಂದು ಸಂಸ್ಥೆ ಇರಲಿಲ್ಲ, ಸುಮಾರು ಎಲ್ಲ ಪರಿಪರಿ ಇದೆ, ಊರಿನ ಹೊರ ಆಚೆ ಇದೆ. ಆ ದೃಷ್ಟಿನ ನಮ್ಮ ತಥಾಗತ ಸಂಸ್ಥೆ ವತಿಯಿಂದ ಉದ್ಯೋಗ ಒಂದು ಸಂಸ್ಥೆಯನ್ನು ನಾವು ಇಲ್ಲಿ ಮಲ್ಲಿಗೆ ಮೆಡಿಕಲ್ ಸೆಂಟರ್ಲ್ಲಿ ಒಂದು ಬಿಲ್ಡಿಂಗ್ ತಗೊಂಡು ನಾವು ಪ್ರಾರಂಭ ಮಾಡಿದ್ವಿ. ಬಹಳ ಅತ್ಯಾಧುನಿಕವಾದಂತಹ ಒಂದು ಸೌಲಭ್ಯಗಳಿವೆ. ಬಹುಶಃ ನಮ್ಮ ಈ ಬೆಂಗಳೂರಿನಲ್ಲಿ ಯಾವುದೇ ಆಸ್ಪತ್ರೆಯಲ್ಲೂ ಕೂಡ ಅಷ್ಟೊಂದು ಅತ್ಯಾಧುನಿಕ ಸೌಲಭ್ಯಗಳು ಇಲ್ಲ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಆಲ್ಮೋಸ್ಟ್ ಟೆಕ್ನಾಲಜಿ ವೈಸ್ ಮೋರ್ ದನ್ ಡೆಕೆಡ್ ಅಹೆಡ್ ದನ್ ಅದರ್ಸ್. ಮತ್ತೆ 24 hours ಡಾಕ್ಟರ್ಸ್ ಇರ್ತಾರೆ. ಹಾರ್ಟ್ ಅಟ್ಯಾಕ್ ಆದಾಗ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸಿಗುವುದು ಬಹಳ ಇಂಪಾರ್ಟೆಂಟ್. 24 by within 30 minutes, within 30 to 40 minutes ಹೃದಯ ರಕ್ತನಾಳ ಬ್ಲಾಕ್ ಆಗಿದ್ರೆ ಅದನ್ನು ಓಪನ್ ಮಾಡಬೇಕು. ಸೊ ಅಂಥ ಸೌಲಭ್ಯಗಳು ನಮ್ಮಲ್ಲಿ ಇದ್ದಾವೆ. ಕ್ಯಾಟ್ಲಾಗ್ ಇದೆ, ಭಾಳ ಒಂದು ಅಡ್ವಾನ್ಸ್ ಎಕೋಕಾರ್ಡೋಗ್ರಫಿ, ಟ್ರೆಡ್ಮಿಲ್, ಆಮೇಲೆ ICU, ಕ್ರಿಟಿಕಲ್ ಕೇರ್, ಆಮೇಲೆ ಆಪರೇಷನ್ ಥಿಯೇಟರ್ಸು. ನಮ್ಮ ಸ್ವಸ್ಥಪ್ ಎಲ್ಲ ನೋಡಿ, ಡಾಕ್ಟರ್ ಜೋಳಿ ನೋಡಿ ಇಮಿಡಿಯೇಟ್ಲಿ ಅವರು ಕೂಡ ನಮ್ಮ ಜೊತೆ ಸೇರ್ತಾ ಇದ್ದಾರೆ. ಅವರು ಕೂಡ ಸರ್ಜಿಕಲ್ ಟೀಮ್ ನಮ್ಮ ಜೊತೆ ಇದ್ದು ಹೆಡ್ ಆಗ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ನಾವು ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಅದಕ್ಕಿಂತ ಹೆಚ್ಚು ನಮ್ಮ ತಥಾಗತ್ ಮೆಡಿಕಲ್ ಟ್ರಸ್ಟ್ ಮುಖಾಂತರ ನಾನು ಹೇಳಿದ ಪ್ರಕಾರ ಸುಮಾರು ಒಂದು ಎಲ್ಲ ಹುಬ್ಳಿ ಪ್ಲೇಸು, ತಾಲೂಕಾ ಮಟ್ಟದಲ್ಲಿ ಸಣ್ಣ ಸಣ್ಣ ಹಳ್ಳಿಗಳು ಕೂಡ ಎಲ್ಲ ನಾನು ಮತ್ತೆ ನಮ್ಮ ತಿನ್ನುವ ಪದಾರ್ಥಗಳು ಬಹಳ ಬ್ಯಾಲೆನ್ಸ್ ಡೈಟ್ ಇಲ್ಲ. ಇತ್ತಿತ್ತಲಾಗೆಲ್ಲ ಸರ್ಕಾರದವರು ಫ್ರೀ ಡೈಟ್, ಫ್ರೀ ರೈಸ್ ಕೊಟ್ಬಿಟ್ಟು ಒಂದು ರೈಸ್ ತಿಂದು ಬೇರೆ ಬ್ಯಾಲೆನ್ಸ್ ಡೈಟ್ ಇಲ್ಲ. ಅದರಲ್ಲಿ ಕಾಳು, ಬೆಳೆಕಾಳು, ತರಕಾರಿ ಆ ಥರ ಏನಿಲ್ಲ. ಹಿಂಗಾಗಿ ಸುಮಾರು ಜನ ಡಯಾಬಿಟೀಸ್, 300-400 ಪ್ರತಿಯೊಬ್ಬರು ಚುಚ್ಚಿಬಾರ್ದು ಆ ಥರ ಪರಿಸ್ಥಿತಿ ಇದೆ. ಈ ಒಂದು ಚಿತ್ರ ಪ್ರಯತ್ನ, ದಯವಿಟ್ಟು ಇದನ್ನು ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಗೆಳೆಯರಿಗೆ ಈ ವಿಷಯವನ್ನು ತೋರಿಸ್ಬೇಕು, ಹರಡಿಸ್ಬೇಕು, ಸ್ಪ್ರೆಡ್ ಮಾಡಬೇಕು. ನೀವು ಕೂಡ ಈ ಒಂದು ನಾಡು ಕಟ್ಟುವ ವಿಷಯದಲ್ಲಿ ಭಾಗಿಯಾಗಬೇಕಂತ ಹೇಳ್ಕೊಂಡು ಆಗದು ಅಂತ ನಾವು ಕಟ್ಟುವಲ್ಲಿ ಭಾಗಿಯಾಗ್ತೇನೆ ಅಂತ ಹೇಳ್ಕೊಂಡು ಬಹಳ ಸಿನಿಮಾನ ಮಾತ್ರ ಮುಗಿಸುತ್ತೇನೆ. ನಮಸ್ಕಾರ, ನಾನು ಡಾಕ್ಟರ್ ತಾರಾಬಾಯಿ, ಅರ್ಥಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕಿ. ಇವತ್ತು ನಮ್ಮ ಕಾರ್ಯಕ್ರಮದ ಕಾಲೇಜಿನಲ್ಲಿ ಒಂದು ಬಹಳ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಹೃದಯದ ತಪಾಸಣೆ ನಡೆಸೋದು. ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಯಾವುದೇ ಕಾರಣಕ್ಕೂ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ. ಆದರೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವಹಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ನಾನು ಧನ್ಯವಾದಗಳು ಹೇಳಬೇಕಾಗಿರೋದು ಮಲ್ಲಿಗೆ ಹಾಸ್ಪಿಟ್ಲಿಂದ ಬಂದಂತಹ ತಾತಗಟ್ಟ ಹಾಸ್ಪಿಟ್ಲಿಂದ ಬಂದಂತಹ ವೈದ್ಯರು ಇಲ್ಲಿ ನಮ್ಮ ಮೊದಲನೇದಾಗಿ ನಮ್ಮ ಶಿಕ್ಷಕರಿಗೆ ಪ್ರತಿಯೊಬ್ಬರಿಗೂ ಅವರ ಬ್ಲಡ್ ಶುಗರನ್ನು, ಬಿಪಿಯನ್ನು, ಹಾಗೆ ECGಯನ್ನು ಮಾಡೋದ್ರ ಮುಖಾಂತರ ನಮ್ಮ ಆರೋಗ್ಯದ, ನಮ್ಮ ತೂಕದ ಮತ್ತು ನಮ್ಮ ಸಂಪೂರ್ಣ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಪ್ರತಿಯೊಬ್ಬ ವೈದ್ಯರು, ಪ್ರತಿಯೊಬ್ಬರು ತಪಾಸಣೆ ನಡೆಸಿದಂತಹ ವ್ಯಕ್ತಿಗಳು ಪರಿಣಿತರು ಮತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಮಾಹಿತಿಯನ್ನು ನೀಡಿದಂತಹ ವ್ಯಕ್ತಿಗಳು. ಆರೋಗ್ಯ ಯಾವ ಪ್ರಾಮುಖ್ಯತೆ ಹೊಂದುತ್ತದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಿದ್ರೂ ತನ್ನ ವೈಯಕ್ತಿಕ ಆರೋಗ್ಯದ ಬಗ್ಗೆ
ಬಂದ ಹರಿಸಲೇಬೇಕು. ಬಹುಶಃ ಕಾಣುವಂತಹ ಆರೋಗ್ಯದ ಬಗ್ಗೆ ಸೌಂದರ್ಯದ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಹೊಂದಿದ್ದೀವಿ, ಹೆಚ್ಚು ಎಚ್ಚರಿಕೆಯನ್ನ ವಹಿಸ್ತೀವಿ. ಆದ್ರೆ ಬಹಳ ಮುಖ್ಯವಾದಂತಹ ಅಂಗಾಂಗವಾದಂತಹ ಹೃದಯದ ಬಗ್ಗೆ ನಾವು ಯಾವುದೇ ರೀತಿಯ ಕಾಳಜಿ ವಹಿಸದೇ ಇರೋದು ದುರಂತದ ವಿಷಯ. ಹೃದಯ ಬಹಳ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಹೊಂದಿರುವಂತಹ ಒಂದು ಅಂಗಾಂಗ. ಈ ಹೃದಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪವೇ ಏರುಪೇರಾದರೂ ವ್ಯಕ್ತಿಯೊಬ್ಬರು ಯಾವುದೇ ರೀತಿಯಲ್ಲಿ ಕಾರ್ಯನಿರ್ವಹಿಸಲಾರದು ಅಥವಾ ಯಾವುದೇ ರೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂತಹ ವಿಷಯದಲ್ಲಿ ನಮಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ ಯಾವ ರೀತಿ ನಮ್ಮ ಹೃದಯದ ಆರೋಗ್ಯವನ್ನು ಕಾಯ್ದುಕೊಳ್ಬೇಕು, ಯಾವ ರೀತಿ ಆರೋಗ್ಯದ ಜೊತೆಗೆ ಸಮಾಜ, ರಾಜ್ಯ ಮತ್ತು ನಮ್ಮ ಸಂಪೂರ್ಣ ಸಂಪತ್ತನ್ನು ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಹೊಂದಿರೋದ್ರಿಂದ ನಾನು ಎಲ್ಲರ ಪರವಾಗಿ ಇಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಡಾಕ್ಟರ್ ಸುನಂದ ಅಂತ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸು, ಈ ದಿನದ ಇನ್ಚಾರ್ಜ್ ಪ್ರಿನ್ಸಿಪಾಲ್ ನಾನು. ಈ ದಿನ ನಮ್ಮ ಕಾಲೇಜಲ್ಲಿ ಹೃದಯ ಸಂಬಂಧಿ ವಿಷಯದ ಬಗ್ಗೆ ಕಾರ್ಯಕ್ರಮ ತಾತಘಾಟ್ನವರು ಹಮ್ಮಿಕೊಂಡಿದ್ರು. ಈ ದಿನ ಮಾಲ್ತೇಶ್ ಚರಂತಿ ಮಠ ಅವರು ಬಂದು ನಮ್ಮ ಕಾಲೇಜಲ್ಲಿ ಹೇಗೆ ನಾವು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿ ಹೇಳಿದ್ದಾರೆ. ಹಾಗೆ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಇಲ್ಲಿ ಸುತ್ತಮುತ್ತ ಇರೋ ಎಲ್ಲ ಕಾಲೇಜಿನ ಸ್ಟಾಫ್ ಮೆಂಬರ್ಸ್ಗೆ, ಬೋತ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫಿಗೆ ಇವತ್ತು ತಪಾಸಣೆ ಮಾಡಿದ್ದಾರೆ. ಹಾಗೂ ಅವರು ತುಂಬ ಕಾಳಜಿ ವಹಿಸಿರೋದ್ರಿಂದ ನಮ್ಮ ಮಕ್ಕಳಿಗೂ ಸಹ ಒನ್ಸ್ ಇನ್ ಎ ಮಂತ್ ಬಂದುಬಿಟ್ಟು ಲೆಕ್ಚರ್ ಕೊಡ್ತೀನಿ, ಹೇಗೆ ಹೌ ಟು ಮೈಂಟೈನ್ ದೇರ್ ಹೆಲ್ತ್ ಅಂತ ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತೀನಿ. ಮತ್ತು ಡಯಟ್ ಬಗ್ಗೆ ಮತ್ತು ಅವ್ರಿಗೆ ಬರ್ಬೋದಾದ ಪ್ರಾಬ್ಲಮ್ ಬಗ್ಗೆ ಅವರು ತಿಳಿ ಹೇಳ್ತೀನಿ ಮಕ್ಕಳಿಗೆ ಅಂತ ಹೇಳಿದ್ದಾರೆ. ಹಾಗೆ ಒನ್ಸ್ ಇನ್ ಎ ಮಂತ್ ಬಂದುಬಿಟ್ಟು ಮಕ್ಕಳಿಗೆ ತಪಾಸಣೆ ಮಾಡಿ ಅವ್ರ ಫಾಲೋ ಅಪ್ ಮಾಡಿ ಅವ್ರನ್ನ ಹೆಲ್ತಿಯಾಗಿ ಒಂದು ರಾಷ್ಟ್ರ ಕಟ್ಟೋದ್ರಲ್ಲಿ ಅವರು ಹೆಲ್ಪ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಕಾರ್ಯಕ್ರಮ ನಮ್ಮ ಕಾಲೇಜಲ್ಲಿ ಹಮ್ಮಿಕೊಂಡಿರೋದು ನನಗೆ ಸಂತೋಷ. ಜೊತೆಗೆ ಈ ಕಾಲೇಜಿನಲ್ಲಿ ಹಮ್ಮಿಕೊಂಡಿರೋದ್ರಿಂದ ನಾವು ನಮ್ಮ ಮಕ್ಕಳಿಗೆಲ್ಲ ಹೇಳೋದ್ರಿಂದ ದಟ್ ವಿಲ್ ಸ್ಪ್ರೆಡ್ ಓವರ್ ಟು ದೇರ್ ಫ್ಯಾಮಿಲಿ ಆಲ್ಸೋ. ಸೊ ಇಟ್ ಈಸ್ ಎ ಗುಡ್ ಮೂವ್ ಆಫ್ ದಿ ತಾತಘಾಟ್ ಇನ್ಸ್ಟಿಟ್ಯೂಟ್. ಸೊ ದಟ್ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ದ ಸ್ಟಾಫ್ ಡಾಕ್ಟರ್ಸ್ ಆ್ಯಂಡ್ ದ ಟೀಮ್ ಆಫ್ ದಿ ತಾತಘಾಟ್, ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್. ಟುಡೇ ವಿ ಹ್ಯಾಡ್ ಅವೇರ್ನೆಸ್ ಕ್ಯಾಂಪ್ conducted by the Tathagat. It's very useful for both staff and the students. I'm very thankful that, you know, they conduct this sort of program. There was a BP check, sugar check and an ECG also, and a doctor to discuss about the problems after seeing all the parameters. So we request them to, you know, conduct this for our students also. Today it was only for the staff and the other employees and office staff of the college. So we, you know, we have requested them to conduct it for the students, because we have students coming from a slightly poor background and coming from very far away places. So every day when we have this assembly at around 10 o'clock, weekly 2 days at least, you know, one or the other will, you know, have a problem. So they faint and fall, and, you know, might be because of lack of nutrition or whatever it is. So this is very important camp which can create a lot of awareness to the students. I thank you so much for conducting this program. I'm Sayani. I'm a student of this college and a Red Indian Red Cross Society member. We had the camp, health camp today for the teachers, which is really very useful, because most of the teachers seem to be not knowing what is the problem with them, and through this at least they know their BP and their sugar level and if they have a cardio problem or something. And I think it's really very helpful for, like, most of the teachers and the staff members. I would be really very happy that if the Tathagat group decides to do the same health camp for the students of this college also. Hi, I'm Barsha. I'm student of this college, and this camp was very useful for students, because most of the students, teachers will be not knowing about their blood level and their BP, whatever. So it is very useful, and I'll be thankful for this camp. Hello, hi, I'm Mahalakshmi. I would like to thank Tathagat Heart Care Center for this. It's very useful. They took us the initiative for teachers. That's very useful, and yeah, they should even do for students, because nowadays we don't know what will happen for anyone. So as a precautionary measure, even if we do it for students, it will be helpful for them. Thank you so much, Tathagat Heart Care Center. I'm Belinda Lopez from the Department of Extension Education.
And I just walked into college this morning and I was told that there is some kind of a program happening on something to do with health. I was really not quite sure what the program is about. But then when walked into the auditorium and then I saw a whole set of people checking up. So I just joined the gang, went through the process. I think they checked on my weight, they checked on my BP and I think my blood, and they also offered me to the facility of an ECG test, which I think is quite remarkable given the fact that usually when you go out, it's quite a packet, whereas they did it here quite free of cost, and I was quite happy that they had come over and offered this for us. Good work, I think. Though I don't know much about the institution, but in terms of interacting with us, they were quite good. Very kind and quite focused in terms of the kind of work they did. So I think it was good.